ಆಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕರ್ನಾಟಕ ರಾಜ್ಯ ಸಹಕಾರಿ ಅಫೆಕ್ಸ್ ಬ್ಯಾಂಕ್ ನಿಯಮಿತದಲ್ಲಿ ಕೆಲವು ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಈ ಅಧಿಸೂಚನೆಯ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿರುವುದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡೋದಾಗೆ ಕೊನೆ ತನಕ ನೋಡಿ ನನ್ನ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂತಂದ್ರೆ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಡ್ರಿ ಇದರಿಂದ ನಾ ಮಾಡಿರ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ ಈ ಅಧಿಸೂಚನೆ ಬಗ್ಗೆ ನೋಡೋದ ನೋಡೋಣ ಇದು ಅಧಿಸೂಚನೆಯ ಸಂಖ್ಯೆ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ದಿನಾಂಕ ಅಂದರೆ ಮಾರ್ಚ್ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡರಂದು ಈ ಒಂದು ಅಧಿಸೂಚನೆ ಹೊರಡಿಸಿದ್ರು ಹುದ್ದೆಯ ಹೆಸರು ಬ್ಯಾಂಕ್ ಸಹಾಯಕರು ಇದು ಹುದ್ದೆಗಳ ವರ್ಗೀಕರಣ ಸ್ನೇಹಿತರೆ ಯಾವ ಯಾ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳಾದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳ್ರಿ ಎಪ್ಪತ್ತೆರಡು ಹುದ್ದೆಗಳದಾವ ಅದೇ ರೀತಿ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗಾಗಿ ಸಪ್ರೇಟಾಗಿ ಏಳು ಹುದ್ದೆಗಳದಾವ ಸ್ನೇಹಿತರೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ ಆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಲ್ಲಿ ಯಾವ ಯಾ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳದಾವ ಅನ್ನೋದ್ರ ಬಗ್ಗೆ ಐತಿ ಒಟ್ಟಾರೆಯಾಗಿ ಎಪ್ಪತ್ತೊಂಬತ್ತು ಹುದ್ದೆಗಳ ನೇಮಕಾತಿಗಾಗಿ ಈ ಒಂದು ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ಸ್ನೇಹಿತರೆ ಇನ್ನು ವೇತನ ಶ್ರೇಣಿ ನೋಡೋಣ ಅಂದರೆ ಸ್ಯಾಲ್ರಿ ಎಷ್ಟು ಎಷ್ಟಾಗ್ತೈತಿ ಅಂದರೆ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಸ್ಟಾರ್ಟಿಂಗ್ ಪೇಮೆಂಟ್ ಇರ್ತದೆ ಪ್ರತಿ ತಿಂಗಳಿಗೆ ಇದೊಂದು ಮಾಸಿಕ ವೇತನ ಇರ್ತೈತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋಣ ಯಾವುದೇ ಪದವಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಿನ್ ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳಿಗೆ ಸೇರಿದಂಥ ಅಭ್ಯರ್ಥಿಗಳೇನಾದರೂ ಇದ್ದರೆ ಕನಿಷ್ಠ ಅರವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಈ ಡಿಗ್ರಿಯನ್ನು ಮುಗಿಸಿರಬೇಕು ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳೇನಾದರೂ ಇದ್ದರೆ ಕರಿ ಕನಿಷ್ಠ ಐವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಈ ಒಂದು ಪದವಿಯನ್ನು ಪಾಸ್ ಮಾಡಿರಬೇಕು ಕನ್ನಡವನ್ನು ಸ್ವಚ್ಛವಾಗಿ ಓದೋಕ್ಕೆ ಬರೆಯೋಕ್ಕೆ ಮತ್ತು ಸ್ವಚ್ಛವಾಗಿ ಮಾತನಾಡಲಿಕ್ಕೆ ಬರಬೇಕು ಅದೇ ರೀತಿ ಕಂಪ್ಯೂಟ್ರ್ ಜ್ಞಾನ ಹೊಂದಿರಬೇಕು ಸಹಕಾರಿ ವಿಷಯದಲ್ಲಿ ವಿದ್ಯಾರ್ಹತೆ ಮತ್ತು ಅನುಭವ ಹೊಂದಿದವರಿಗೆ ಆದ್ಯತೆ ನೀಡಲಾಗುವುದು ಅಂತ ಒಂದು ಅರ್ಹತೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ಸಹಕಾರಿ ವಿ ವಿಷಯದಲ್ಲಿ ವಿದ್ಯಾರ್ಥಿ ಅಂತಂದ್ರೆ ಸಹಕಾರಿ ವಿಷಯದಲ್ಲಿ ಏನಾದರೂ ಓದಿದರೆ ಎಜುಕೇಷನ್ ಆಗಿತ್ತು ಅಂತಂತಂದರೆ ಇಲ್ಲಪ್ಪ ಅಂತಂದ್ರೆ ಎಲ್ಲಾದರೂ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ಅವರಿಗೆ ಮೊದಲ ಆದ್ಯತೆ ಅಂತ ಕೊಟ್ಟಿದ್ರೆ ಸ್ನೇಹಿತರೆ ಬಟ್ ಇದು ಕಡ್ಡಾಯ ಶಿಕ್ಷಣ ಅಲ್ಲ ಸಹಕಾರಿ ವಿಷಯದಲ್ಲಿ ವಿದ್ಯಾರ್ಥಿ ಹೊಂದಿರಲಿಲ್ಲ ಅಂತಂದ್ರು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂತಂದ್ರು ಈ ಉದ್ಯೋಗ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಓದಿದವರಿಗೆ ಆಮೇಲೆ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಎಲ್ಲಿ ಸಹಕಾರಿ ವಿಷಯದಲ್ಲಿ ಓದಿದವರಿಗೆ ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಬಟ್ ಮ್ಯಾಂಡೇಟರಿ ಎಜುಕೇಷನ್ ಅಲ್ಲ ಇದೊಂದು ಗಮನ ಇರಲಿ ವಯೋಮಿತಿ ನೋಡಮ್ಮ ಅಂದರೆ ಏಜ್ ನೋಡೋಣ ಈ ಉದ್ಯೋಗ ಅರ್ಜಿ ಸಲ್ಲಿಸ್ಬೇಕಂದ್ರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಂತೂ ಆಗಿರಬೇಕು ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಗೆ ಸೇರಿದಂಥ ಅಭ್ಯರ್ಥಿಗಳೇನಾದರೂ ಇದ್ರೆ ಗರಿಷ್ಠ ನಲವತ್ತು ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸ್ಬೋದು ಇತರೆ ಹಿಂದುಳಿದ ಜಾತಿ ಹಿಂದುಳಿದ ವರ್ಗಗಳಂತಂದ್ರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದಂಥ ಅಭ್ಯರ್ಥಿಗಳೇನಾದರೂ ಇದ್ರೆ ಗರಿಷ್ಠ ಮೂವತ್ತೆಂಟು ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು ಜನರಲ್ ಕ್ಯಾಂಡಿಡೇಟ್ಸ್ ಇದ್ದರೆ ಗರಿಷ್ಠ ಮೂವತ್ತೈದು ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಅರ್ಜಿ ಶುಲ್ಕ ನೋಡೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದ್ ಅಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದ್ ಗೆ ಸೇರಿದಂತ ಅಭ್ಯರ್ಥಿಗಳಿದ್ರೆ ಐದು ನೂರು ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಸಾಮಾನ್ಯ ವರ್ಗ ಮತ್ತು ಹಿಂದುಳಿದ ವರ್ಗಗಳಿಗೆ ಸೇರಿದಂತ ಅಭ್ಯರ್ಥಿಗಳೇನಾದರೂ ಇದ್ರೆ ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಸ್ನೇಹಿತರೆ ಈ ಹುದ್ದೆಗಳಿಗೆ ಹ್ಯಾಂಗ್ ಅರ್ಜಿ ಸಲ್ಲಿಸಬೇಕಪ್ಪ ಹ್ಯಾಂಗ್ ಅರ್ಜಿ ಸಲ್ಲಿಸ್ಬೇಕಂತಂದ್ರೆ ಇಲ್ಲಿ ಅಫೀಷಿಯಲ್ ವೆಬ್ಸೈಟ್ ಕೊಟ್ಟರೆ ಸ್ನೇಹಿತರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಅಫೆಕ್ಸ್ ಡಾಟ್ ಕಾಮ್ ಈ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಲಾಕ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತೆರಡು ಈ ಏನು ದಿನಾಂಕ ಐತಲ್ಲ ಇದು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸ್ಲಾಕಿದ್ ಕೊನೆಯ ದಿನಾಂಕ ಸ್ನೇಹಿತರೆ ಈ ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ರಿ ಆಯ್ಕೆ ವಿಧಾನದ ಬಗ್ಗೆ ಸ್ವಲ್ಪ ನೋಡೋಣ ಹಂಗದು ಸೆಲೆಕ್ಷನ್ ಯಾವ ಥರ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಮೊದಲನೇದೇನಂತಂತಂತಂದರೆ ನಿಮ್ದು ಡಿಗ್ರಿಯಲ್ಲಿ ಡಿಗ್ರಿಯಲ್ಲಿ ಗರಿಷ್ಠ ಅಂಕಗಳು ಯಾರ್ಯಾರು ತಗೊಂಡಿರ್ತೀರಲ್ಲ ಅವ್ರಿಗೊಂದು ಮೆರಿಟ್ ಲಿಸ್ಟ್ ಮಾಡ್ತಾರೆ ಒಂದು ಲಿಸ್ಟ್ ಲಿಸ್ಟ್ ಔಟ್ ಮಾಡ್ಕೋತಾರೆ ಡಿಗ್ರಿ ಒಳಗೆ ಹೆಚ್ಚಿಗೆ ಅಂಕ ಯಾರು ತೊಗೊಂಡಿರ್ತೀರಿ ಹೈಯೆಸ್ಟ್ ಅಂಕಗಳು ಯಾರು ತೊಗೊಂಡಿರ್ತೀರಿ ಅವರಿಗೆ ಮೆರಿಟ್ ಲಿಸ್ಟ್ ಮಾಡ್ತಾರೆ ಮೆರಿಟ್ ಲಿಸ್ಟ್ ಮಾಡಿ ರಿಟನ್ ಟೆಸ್ಟ್ ಕರೀತು ಕಾಲ್ಫರ್ ಮಾಡ್ತಾರೆ ರಿಟನ್ ಟೆಸ್ಟ್ ಹೆಂಗೆ ಗೊತ್ತಾಗ್ತೈತಿ ಅಫೀಸಿಯಲ್ ವೆಬ್ಸೈಟ್ನಾಗ ಹಾಲ್ ಟಿಕೆಟ್ ಬಿಟ್ಟಿರ್ತಾರೆ ನಿಮಗೂ ಕೂಡ ಮೆಸೇಜ್ ಹೋಗಿರ್ತದೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಟೈಮ್ನಾಗ ನಿಮ್ಮದು ಮೊಬೈಲ್ ನಂಬರ್ ರಜಿಸ್ಟರ್ಡ್ ಮೇಲ್ ಐ ಡಿ ಹಾಕೋದು ಇರ್ತೈತಲ್ಲ ಅದಕ್ಕಾಗಿ ಹಾಕಿದ ಮೇಲೆ ನಿಮ್ಮದು ಮೇಲ್ ಐ ಡಿಗೆ ಅಥವಾ ಮೊಬೈಲ್ ನಂಬರ್ ಕೆ ಎಸ್ ಎಮ್ ಎಸ್ ಮೂಲಕ ಇಂಟಿಮೇಟ್ ಆಗ್ತದೆ ಪರೀಕ್ಷೆ ಯಾವಾಗ ಇರ್ತೈತಿ ಅಂತ ಗೊತ್ತಾಗ್ತೈತಿ ನಿಮಗೆ ಅವಾಗ ಏನು ಮಾಡ್ತಾರೆ ಗರಿಷ್ಠ ಅಂಕ ಏನು ಮಾಡ್ತಾರೆ ಹೆಚ್ಚಿಗೆ ತೊಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ರಿಟರ್ನ್ ಟೆಸ್ಟ್ ತೊಗೊ ರಿಟರ್ನ್ ಟೆಸ್ಟಿಗೆ ಕಾಲ್ಫಾಮ್ ಮಾಡ್ತಾರೆ ರಿಟರ್ನ್ ಟೆಸ್ಟಲ್ಲಿ ಪಾಸಾದರೆ ಇಂಟರ್ವ್ಯೂ ಇರ್ತೈತಿ ಇಂಟರ್ವ್ಯೂ ಅಲ್ಲಿ ಪಾಸಾದರೆ ಅಂತಂದರೆ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಸ್ತಾರೆ ಆಮೇಲೆ ಮೆಡಿಕಲ್ ಟೆಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ಥರ ಪ್ರೊಸೆಸ್ ಆಗಿರ್ತದೆ ಎಲ್ಲ ಹಂತಗಳಲ್ಲಿ ನೀವು ಪಾಸಾದರೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಇನ್ನು ರಿಟರ್ನ್ ಟೆಸ್ಟಲ್ಲಿ ಕರೀತಾರೆ ರಿಟರ್ನ್ ಟೆಸ್ಟ್ ಯಾವ ಥರ ಇರ್ತೈತಿ ಮೊದಲನೇದಾಗಿ ಎರಡು ನೂರು ಅಂಕಗಳದ ಎಕ್ಸಾಮ್ ಇರ್ತದ ಎರಡು ನೂರು ಅಂಕಗಳದ ಎಕ್ಸಾಮ್ ಇರ್ತೈತಿ ಆ ಎರಡು ನೂರು ಅಂಕಗಳ ಒಳಗೆ ಏನೇನು ವಿಷಯಗಳ ಕೇಳ್ತಾರ ಅಂತಂತಂದರೆ ಕನ್ನಡ ಭಾಷೆಯ ಜ್ಞಾನದ ಬಗ್ಗೆ ಐವತ್ತು ಅಂಕಗಳಿರ್ತವೆ ಸಾಮಾನ್ಯ ಜ್ಞಾನದ ಬಗ್ಗೆ ಇಪ್ಪತ್ತೈದು ಅಂಕಗಳಿರ್ತವೆ ಇಂಗ್ಲೀಷ್ ಭಾಷೆಯ ಜ್ಞಾನದ ಇಂಗ್ಲೀಷ್ ಭಾಷೆಯ ಬಗ್ಗೆ ಇಪ್ಪತ್ತೈದು ಮಾರ್ಕ್ಸ್ ಇರ್ತವೆ ಸಹಕಾರಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಐವತ್ತು ಮಾರ್ಕ್ಸ್ ಇರ್ತವೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳಿರ್ತಾವೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೈದು ಮಾರ್ಕ್ಸ್ ಇರ್ತಾವೆ ಹಿಂಗೆ ಏನಪ್ಪ ಅಂತಂದ್ರೆ ಎರಡು ನೂರು ಮಾರ್ಕ್ಸ್ ಇರ್ತಾವೆ ಸ್ನೇಹಿತರೆ ಈ ರಿಟರ್ನ್ ಟೆಸ್ಟಲ್ಲಿ ಒಂದು ಹುದ್ದೆಗೆ ಐದು ಅಭ್ಯರ್ಥಿಗಳಂತ ಏನು ಮಾಡ್ತಾರೆ ಇಂಟರ್ವ್ಯೂಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ನಾಲ್ಕು ಜನ ಇಂಟರ್ವ್ಯೂ ಒಳಗೆ ವರ್ಕ್ ಸರಿಸ್ತಾರೆ ಒಬ್ರಿಗೆ ಮಾತ್ರ ಆಯ್ಕೆ ಮಾಡ್ಕೋತಾರ ಇಂಟರ್ವ್ಯೂ ನಾವು ಹೆಂಗೆ ಬೆಸ್ಟ್ ಮಾಡಿದ್ರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಬಿಟ್ಟಿದ್ದು ಸ್ನೇಹಿತರೆ ಈ ಥರ ಆಗ್ತತಿ ಆಯ್ಕೆ ವಿಧಾನ ಏನಾಗ್ತತಿ ಮೊದಲನೇದಾಗಿ ಡಿಗ್ರಿ ಮಾರ್ಕ್ಸ್ ಒಳಗೆ ಹೈಯೆಸ್ಟ್ ಯಾರು ಮಾರ್ಕ್ತಾರೆ ಅವ್ರಿಗೆ ಒಂದು ಮೆರಿಟ್ ಲಿಸ್ಟ್ ಹಾಕಿತಾರೆ ಅವ್ರಿಗೆ ಎಕ್ಸಾಮ್ಗೆ ಕರೀತಾರೆ ಎಕ್ಸಾಮಲ್ಲಿ ಪಾಸಾದರೆ ರಿಟರ್ನ್ ಟೆಸ್ಟಲ್ಲಿ ಪಾಸಾದರೆ ಸಂದರ್ಶನ ಕರೀತಾರೆ ಅಂದರೆ ಇಂಟರ್ವ್ಯೂ ಕರೀತಾರೆ ಇಂಟರ್ವ್ಯೂ ಪಾಸ್ ಆದರೆ ಮೆಡಿಕಲ್ ಟೆಸ್ಟ್ ಇರ್ತದೆ ಮೆಡಿಕಲ್ ಟೆಸ್ಟ್ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದರೆ ನಿಮ್ದು ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ಸನ್ನು ಚೆಕ್ ಮಾಡ್ತಾರೆ ಅದರಲ್ಲಿ ಪಾಸ್ ಆದರೆ ನಿಮ್ಗೆ ಏನು ಮಾಡ್ತಾರೆ ನೇಮಕಾತಿ ಮಾಡ್ಕೊಳ್ತಾರೆ ಸ್ಟಾರ್ಟಿಂಗ್ ಪೇಮೆಂಟ್ ಇಪ್ಪತ್ತೆಂಟು ಸಾವಿರದ ಚಿಲ್ಲರೆ ಆಯಿತು ಇಪ್ಪತ್ತೆಂಟು ಸಾವಿರದ ಪ್ಲಸ್ ಐತಿ ಆದ್ರೆ ನಿಮ್ದು ಪೇಮೆಂಟ್ ಸ್ಟಾರ್ಟ್ ಆಗ್ತದೆ ಇನ್ನು ಕೆಲವು ಸಾಮಾನ್ಯ ಸೂಚನೆಗಳನ್ನು ಸ್ನೇಹಿತರೆ ಎಲ್ಲ ಅರ್ಜಿಯೊಳಗೆ ಇದು ಕಾಮನ್ ಇರ್ತದೆ ನಿಮ್ಮ ಕಡೆ ಒರಿಜಿನಲ್ ಸರ್ಟಿಫಿಕೇಟ್ಸ್ ಇದ್ರೆ ಮಾತ್ರ ರಿಸರ್ವೇಷನ್ ಕೋರಿ ರಿಸರ್ವೇಷನ್ ಅಂದ್ರೇನು ಕನ್ನಡ ಮೀಡಿಯಮ್ ಆಗಿರ್ಬೋದು ಗ್ರಾಮೀಣ ಅಭ್ಯರ್ಥಿ ಆಗಿರ್ಬೋದು ಯಾವುದೇ ಜಾತಿ ರಿಸರ್ವೇಷನ್ ಕೋರೋದಾಗಲಿ ನೀವು ಎಸ್ ಸಿ ಅಂತ ಇಂದ ಎಸ್ ಸಿ ಅಂತ ಆಪ್ಷನ್ ಎಸ್ ಕೊಡಬೇಕಾದ್ರೂ ನಿಮ್ಮ ಕಡೆ ಎಸ್ಸಿ ಸರ್ಟಿಫಿಕೇಟ್ ಇರಬೇಕು ಎಸ್ ಸಿ ಎಸ್ ಟಿ ಅಂತಿದ್ದ ರಿಸರ್ವೇಷನ್ ನೀವು ಕೋರಬೇಕಾದರೂ ಕೂಡ ನೀವು ಎಸ್ ಸಿ ಅವರೇ ಆಗಿದ್ರು ಕೂಡ ನಿಮ್ಮ ಕಡೆ ಒರಿಜಿನಲ್ ಸರ್ಟಿಫಿಕೇಟ್ಸ್ ಇರಬೇಕು ಜಾತಿ ಪ್ರಮಾಣ ಪತ್ರ ಒರಿಜಿನಲ್ ಸರ್ಟಿಫಿಕೇಟ್ ಇರಬೇಕು ಅಂದಾಗ ಮಾತ್ರ ನೀವು ಅರ್ಜಿ ಒಳಗೆ ಎಸ್ ಸಿ ಅಂತ ಹಾಕೋಕ್ಕಾಗ್ತದೆ ಇನ್ ಕೇಸೇ ಆಮೇಲೆ ತೆಗೆಸಿದಿರೈತೆ ಬಿಡಪ್ಪ ಅಂದಿ ಸಿಂದು ಹಾಕಿದಿರಿ ಅಂತಕ್ಕೊರಿ ಫಸ್ಟ್ ಆಫ್ ಆಲ್ ಯಾವುದೇ ಅರ್ಜಿಯೊಳಗೆ ಹಾಕಿರಿ ನೀವು ಆ ಅರ್ಜಿ ಮುಗಿಯೋದು ಕೊನೆ ದಿನಾಂಕದೊಳಗೆ ಆ ನಿಮ್ದು ಒರಿಜಿನಲ್ ಸರ್ಟಿಫಿಕೇಟ್ ಇರಬೇಕು ಹಂಗಂದ್ರೆ ಮಾತ್ರ ನೀವು ಅಲ್ಲಿ ರಿಸರ್ವೇಶನ್ ಕೋರ್ಬೋದು ಕನ್ನಡ ಮೀಡಿಯಮ್ ಆಗಿರ್ಬೋದು ಗ್ರಾಮೀಣ ಅಭ್ಯರ್ಥಿ ಅಂತ ಆಗಿರ್ಬೋದು ಯೋಜನಾ ನಿರಾಶ್ರಿತರು ಅಂತ ಆಗಿರ್ಬೋದು ವಿಧವೆ ಅಂತ ಆಗಿರ್ಬೋದು ಆಮೇಲೆ ಯಾವುದಾದ್ರೂ ಜಾತಿದ ರಿಲೇಷ ಕಾಸ್ಟ್ ರಿಸರ್ವೇಷನ್ ಕೋರೋದಾಗ್ಲಿ ಇವೆಲ್ಲ ರಿಸರ್ವೇಷನ್ ಕೋರ್ತಿದ್ರಿ ಅಂತಂದ್ರೆ ನಿಮ್ಮ ಕಡೆ ಒರಿಜಿನಲ್ ಸರ್ಟಿಫಿಕೇಟ್ಸ್ ಇರಬೇಕು ಇನ್ ಕೇಸ್ ಒರಿಜಿನಲ್ ಸರ್ಟಿಫಿಕೇಟ್ಸ್ ಇರಲಿಲ್ಲ ಅಂತಂತಂದ್ರೆ ದಯಮಾಡಿ ಆ ರಿಸರ್ವೇಷನ್ ತೊಗೊಳಕ್ಕೆ ಹೋಗಬೇಡ್ರಿ ಇನ್ ಕೇಸ್ ಎಸ್ ಸಿ ಎಸ್ ಟಿ ಇದ್ದರೂ ಕೂಡ ಜನರಲ್ ಕ್ಯಾ ಕ್ಯಾಂಡಿಡೇಟ್ ಅಂತಲೇ ಹಾಕ್ಬೇಕಾಗ್ತದೆ ಅದಕ್ಕಾಗಿ ಒರಿಜಿನಲ್ ಸರ್ಟಿಫಿಕೇಟ್ಸ್ಗಳನ್ನು ಮೇಂಟೇನ್ ಮಾಡ್ರಿ ಫ್ರೆಂಡ್ಸ್ ಇದ್ರದ್ದು ಆನ್ಲೈನ್ ಅಪ್ಲಿಕೇಶನ್ ಹೆಂಗೆ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋದ ಲಿಂಕ್ ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಕೊಟ್ಟಿರ್ತೀನಿ ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯಾವುದೇ ರೀತಿ ಅರ್ಜಿ ತಪ್ಪು ಹಾಕ್ಲಾರ್ದಂಗೆ ಆ ವೀಡಿಯೋ ನೋಡಿದ್ರೆ ಗೊತ್ತಾಗ್ತೈತಿ ಯಾವ ಥರ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಅದೇ ರೀತಿ ಅಫೀಶಿಯಲ್ ನೋಟಿಫಿಕೇಷನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಂಡ್ರೆ ನೀವು ಕಂಪ್ಲೀಟ್ ಆದ ಅಧಿಸೂಚನೆಯನ್ನು ಮತ್ತೊಮ್ಮೆ ಸ್ನೇಹಿತರೆ ಇದಿಷ್ಟು ಒಂದು ಅಧಿಸೂಚನೆಯ ಮಾಹಿತಿಯಾಗಿತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ರ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು